ಸೀನದವರೆಲ್ಲ ಜಗದೊಳಗೆ ಎನ್ನುವುದು ಎಷ್ಟು ಸತ್ಯವೋ ತುರಿಸದವರೆಲ್ಲ ಜಗದೊಳಗೆ ಅನ್ನೋದು ಅಷ್ಟೇ ಸತ್ಯ. ಗೆಳೆಯರೇ, ಸೀನು ಮತ್ತು ತುರಿಕೆ ನಮ್ಮ ಜೀವನದ ಯಾವುದಾದರೂ ಒಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ, ನಾವು ಅದರಿಂದ ಸಫರ್ ಆಗೇ ಇರ್ತೇವೆ. ಈ ಚಳಿಗಾಲದಲ್ಲಿ ಬೆಳಗ್ಗೆ ನಾವು ಎದ್ದಾಗ ಒಂದೆರಡು ಸೀನ್ ಬರೋದು, ಧೂಳಲ್ಲಿ ಹೋದಾಗ ಒಂದೆರಡು ಸೀನ್ ಬರೋದು ಸಹಜ. ಹಾಗೆಯೇ ಇದೇ ಚಳಿಗಾಲದಲ್ಲಿ ಸ್ವಲ್ಪ ಸ್ಕಿನ್ ಡ್ರೈ ಆದಾಗ ಒಂದೆರಡು ಸಲ ತುರಿಕೆ ಬರೋದು ಸಹಜ. ಆದರೆ ಇದೇ ಸೀನು ಅಥವಾ ತುರಿಕೆ ದಿನನಿತ್ಯದ ಒಂದು ಸಮಸ್ಯೆ ಆದಾಗ, ಪ್ರತಿದಿನವೂ ಕಾಡಿದಾಗ ಅದನ್ನೇ ನಾವು ಅಲರ್ಜಿ ಅನ್ನೋದು. ಬನ್ನಿ, ಈ ಅಲರ್ಜಿ ಅಂದ್ರೇನು, ಅಲರ್ಜಿಗೆ ಕಾರಣಗಳೇನು ಮತ್ತು ಅಲರ್ಜಿನ ಹೇಗೆ ನಾವು ನಿವಾರಿಸ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಅಲರ್ಜಿನ ನಮ್ಮ ದೇಹದ ರೋಗ ನಿರೋಧಕ ವ್ಯೂಹದ ಅನಿಯಂತ್ರಿತ ಪ್ರಚೋದನಕಾರಿ ಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಎಲ್ಲಿ ಸಾಮಾನ್ಯವಾಗಿ ಒಂದೆರಡು ಸೀನ್ ಬಂದು ನಿಲ್ಲಬೇಕೋ ಅಥವಾ ಎಲ್ಲಿ ಒಂದೆರಡು ಸಲ ತುರಿಸಿ ನಿಲ್ಲಬೇಕೋ ಅಲ್ಲಿಗೆ ಅದು ನಿಲ್ಲೋಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸೊ ದೇಹದ ರೋಗ ನಿರೋಧಕ ವ್ಯೂಹದ ಇಮ್ಯೂನ್ ಸಿಸ್ಟಮ್ನ ಅನಿಯಂತ್ರಿತ ಕಂಟ್ರೋಲಿಗೆ ಬರದ ಹಾಗಿರೋ ಒಂದು ಪ್ರಚೋದನೆಕಾರಿ ಕ್ರಿಯೆ ಅಂತ ಅನ್ನೋದನ್ನ ನಾವು ಅಲರ್ಜಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಬನ್ನಿ, ಅಲರ್ಜಿಯ ವಿವಿಧ ರೂಪಗಳು ಯಾವುವು, ಅಲರ್ಜಿ ಯಾವ್ಯಾವ ರೀತಿಯಲ್ಲಿ ಬರೋದನ್ನ ನೋಡೋಣ. ಒಂದು, ಮೂಗಿನ ಅಲರ್ಜಿ. ಸಾಮಾನ್ಯವಾಗಿ ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ, ಈ ಪದೇ ಪದೇ ಸೀನ್ ಬರೋದು, ಮೂಗಿಂದ ಡಿಸ್ಚಾರ್ಜ್, ಮೂಗಿಂದ ನೀರು ಇಳಿಯೋದು. ಸೊ ಈ ಮತ್ತು ಪಾಲಿಪ್ಸ್, ನೇಸಲ್ ಪಾಲಿಪ್ ಅಂತಾರೆ. ಸೊ ಇವೆಲ್ಲ ಅಲರ್ಜಿಕ್ ರೈನೈಟಿಸ್ನ ಒಂದು ಲಕ್ಷಣ. ಸೊ ಮೂಗಿನ ಅಲರ್ಜಿ ಒಂದು ಸಾಮಾನ್ಯವಾಗಿ ಬರೋ ಅಲರ್ಜಿ. ಇನ್ನೊಂದು ಸೈನುಸೈಟಿಸ್. ತುಂಬ ಮಂದಿ ಈ ಸೈನುಸೈಟಿಸ್ ಸಮಸ್ಯೆಯಿಂದ ಬಳಲ್ತಾರೆ. ಅಂದರೆ ತಲೆ ಭಾರವಾಗಿರೋದು, ಏನೋ ಕಫ ಕಟ್ಟಿದೆ ಅಂತ ಒಂದು ಲಕ್ಷಣಗಳಿರೋದು, ತಲೆನೋವು. ಸೊ ಇವೆಲ್ಲ ಸೈನುಸೈಟಿಸ್ನಿಂದ ಒಂದು ಲಕ್ಷಣಗಳು. ಸೊ ಅಲರ್ಜಿ ಇದರ ಮೂಲಕ ಕೂಡ ಬರ್ಬೋದು. ಕಣ್ಣುಗಳ ಅಲರ್ಜಿ. ಕಣ್ಣು ಕೆಂಪಾಗೋದು, ಕಣ್ಣನ್ನು ಉಜ್ಜುತ್ತಾ ಇರೋದು, ನವೆ ಬರೋದು, ಈ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಏನು ಹೇಳ್ತೀವಿ, ಇದೊಂದು ಕಣ್ಣಿನ ಒಂದು ವ್ಯಾಧಿ, ಅಲರ್ಜಿಕ್ ಕಂಜಂಕ್ಟಿವೈಟಿಸ್. ಸೊ ಇದು ಕೂಡ ಅಲರ್ಜಿನೇ. ಇನ್ನೊಂದು ಚರ್ಮದ ಅಲರ್ಜಿ. ಸೊ ಇದು ಸಾಮಾನ್ಯವಾಗಿ ಈ ರೂಪಗಳಲ್ಲಿ ಬರುತ್ತೆ. ಒಂದು ಅರ್ಟಿಕೇರಿಯಾ ಅಂತಾರೆ, ಅಂದರೆ ಈ ಅಲರ್ಜಿಯ ಒಂದು ಗಂಧೆಗಳು ದೇಹದೆಲ್ಲ ಕಡೆ ಒಂದು ದಪ್ಪ ದಪ್ಪನಾಗಿ ಒಂದು ರೆಡ್ಡಿಶ್ ಕಲರ್, ಕೆಂಪು ಕಲರ್ನ ಒಂದು ಗಂಧೆಗಳು ಬೀಳುತ್ತೆ. ತುಂಬ ಇಚ್ಚಿಂಗ್ ಇರುತ್ತೆ, ತುಂಬ ನವೆ ಇರುತ್ತೆ. ಸೊ ಅಲರ್ಜಿಕ್ ರೈನೈಟಿಸ್ ಥರ ಬರ್ಬೋದು. ಅಟೋಪಿಕ್ ಎಕ್ಸಿಮಾ, ಕನ್ನಡದಲ್ಲಿ ಏನು ನಾವು ಈ ಇಸುಬು ಅಂತ ಹೇಳ್ತೀವಿ, ಎಕ್ಸಿಮಾ, ಡರ್ಮಟೈಟಿಸ್, ಆ ರೂಪದಲ್ಲಿ ಕೂಡ ಅಲರ್ಜಿ, ಚರ್ಮದ ಅಲರ್ಜಿ ಬರುತ್ತೆ. ರೆಸ್ಪಿರೇಟರಿ ಅಲರ್ಜಿ, ಇದು ಸರ್ವೇ ಸಾಮಾನ್ಯವಾಗಿ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಲರ್ಜಿ. ಈ ಅಸ್ತಮ, ಉಬ್ಬಸ ಅಂತ ಏನು ಹೇಳ್ತೀವಿ, ಅದು ಉಸಿರಾಡಲಿ ಕಷ್ಟ ಆಗೋದು, ಕಟದ ಹಾಗಾಗೋದು, ಶ್ವಾಸ ಬಿಡಲಿಕ್ಕೆ ತೊಗೊಳ್ಲಿಕ್ಕೆ ಕಷ್ಟ ಅನಿಸೋದು. ಸೊ ಇವೆಲ್ಲ ಅಲರ್ಜಿಕ್ ಅಸ್ತಮ. ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕೂಡ ಬರುತ್ತೆ, ಅಲ್ಲಿ ಕೆಮ್ಮು ಜಾಸ್ತಿ ಆಗುತ್ತೆ. ಸೊ ಹೀಗೆ ಈ ಎಲ್ಲ ಮೇಲಿನ ರೂಪಗಳಲ್ಲಿ ಅಲರ್ಜಿ ನಮಗೆ ಬರ್ಬೋದು. ಕೆಲವೊಬ್ಬರಲ್ಲಿ ಈ ಹೊಟ್ಟೆ ಅಲರ್ಜಿ ಬರುತ್ತೆ, ಅಂದರೆ ಸ್ವಲ್ಪ ಊಟದಲ್ಲಿ ಆಚೆ ಈಚೆ ಆದರೆ ಆಯಿತು, ಅವರಿಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ, ಲೂಸ್ ಮೋಷನ್ಸ್ ಆಗುತ್ತೆ. ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಒಂದು ಥರದ ಫುಡ್ಡಿಂದ ಅಲರ್ಜಿ ಬರುತ್ತೆ. ಕೆಲವರಲ್ಲಿ ಈ ಮಿಲ್ಕ್ ಇಂಟಾಲರೆನ್ಸ್, ಈ ಹಾಲು ಅಥವಾ ಈ ಹಾಲಿನ ಯಾವುದೇ ಪ್ರಾಡಕ್ಟ್ಸ್ ಆಯಿತು, ಈ ಬೆಣ್ಣೆ ಆಯಿತು ಅಥವಾ ಚೀಸ್ ಆಯಿತು, ಇವುಗಳು ತಿಂದರೂ ಕೂಡ ಅಲರ್ಜಿ ಆಗುತ್ತೆ. ಸೊ ಹೀಗೆ ಹೊಟ್ಟೆಯ ಮೂಲಕ ಕೂಡ ಅಲರ್ಜಿ ಬರುತ್ತೆ. ಸೊ ಹೀಗೆ ಅಲರ್ಜಿ ಇನ್ನೂ ಅನೇಕ ರೂಪಗಳಿವೆ, ಬಟ್ ಇವುಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ನೋಡೋ ಅಲರ್ಜಿಗಳು. ಸೊ ಹಾಗಾದರೆ ಅಲರ್ಜಿಗೆ ಏನು ಕಾರಣ, ಅಲರ್ಜಿ ಏನಕ್ಕೆ ಬರುತ್ತೆ? ಸಿ, ಇದಕ್ಕೆ ಇದುವರೆಗೂ ನಿರ್ದಿಷ್ಟವಾದ ಇಂಥದೇ ಕಾರಣ ಅಂತ ಅನ್ನೋದು ಗೊತ್ತಾಗಿಲ್ಲ. ಆದರೆ ಎರಡು ಅಂಶಗಳು ತುಂಬ ಇಂಪಾರ್ಟೆಂಟ್. ಒಂದು, ಅನುವಂಶೀಯತೆ, ಅಂದರೆ ತಂದೆ ತಾಯಿಯರಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಅಲರ್ಜಿ ಇದ್ದರೆ, ಅಲರ್ಜಿ ಯಾವುದಾದ್ರೂ ರೂಪ ಆಯಿತು, ಉದಾಹರಣೆಗೆ ಈಗ ತಂದೆಯಲ್ಲಿ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂದ್ಕೊಳ್ಳಿ, ಮೂಗಿನ ಅಲರ್ಜಿ, ಅಂದರೆ ಮಗುವಿನಲ್ಲಿ ಅಸ್ತಮ ಬರ್ಬೋದು ಅಥವಾ ಅಲರ್ಜಿಕ್ ರೈನೈಟಿಸೇ ಬರ್ಬೋದು ಅಥವಾ ಸ್ಕಿನ್ ಅಲರ್ಜಿ ಬರ್ಬೋದು. ಹೀಗೆ ಅಟೋಪಿ ಅಂತ ಏನು ಹೇಳ್ತೀವಿ, ಹಿಸ್ಟ್ರಿ ಆಫ್ ಅಟೋಪಿ,
ಇದು ಒಂದು ಅನುವಂಶೀಯತೆಯಿಂದ ಒಂದು ಬರೋ ಸಾಧ್ಯತೆ ಇರುತ್ತೆ. ಎರಡನೇದು ಪರಿಸರ ಮಾಲಿನ್ಯ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ನಾವು ವಿವಿಧ ರೀತಿಯ ಪರಿಸರ ಮಾಲಿನ್ಯಗಳಿಗೆ ಒಳಗಾಗಿದ್ದೇವೆ. ವಾಯುಮಾಲಿನ್ಯ ಇರ್ಬೋದು, ಜಲಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ, ಹೀಗೆ ಅನೇಕ ರೀತಿಯ ಒಂದು ಮಾಲಿನ್ಯಗಳಿಗೆ ಒಳಗಾಗಿದ್ದೇವೆ. ಇವನ್ ನಾವು ತಿನ್ನೋ ಫುಡ್ ಕೂಡ, ಆಹಾರ ಕೂಡ ಅನೇಕ ಒಂದು ಕಲಬೆರಕೆಯಿಂದ ಕೂಡಿದ್ದಾಗಿದೆ. ಅನೇಕ ರಾಸಾಯನಿಕಗಳು, ಗೊಬ್ಬರಗಳು, ಕ್ರಿಮಿನಾಶಕಗಳು, ಇವುಗಳೆಲ್ಲ ಕೂಡ ಆಹಾರದ ಮೂಲಕ, ನೀರಿನ ಮೂಲಕ ನಮ್ಮ ದೇಹಕ್ಕೆ ಒಂದಿಲ್ಲ ಒಂದು ರೀತಿಯ ಅಲರ್ಜಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನಕ್ಕೆ ಬರುತ್ತೆ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ಅಂತ ಹೇಳಿದೆ. ಆದರೆ ಅಲರ್ಜಿನ ಕೆಲವೊಂದು ಅಂಶಗಳು ಟ್ರಿಗರ್ ಮಾಡ್ತವೆ. ಅಂದರೆ ಅವನಲ್ಲಿ ಅಲರ್ಜಿ ದೇಹದಲ್ಲಿ ಇರುತ್ತೆ, ಅದನ್ನ ಹೊರಗಡೆ ಬರೆಸಲಿಕ್ಕೆ ಕೆಲವು ಟ್ರಿಗರಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅವುಗಳು ಕೂಡ ತುಂಬ ಇಂಪಾರ್ಟೆಂಟ್. ಅಲರ್ಜಿ ಇರೋರು ಈ ಅಂಶಗಳನ್ನು ತುಂಬ ಗಮನಿಸಬೇಕು, ಆದಷ್ಟು ಅವುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅವುಗಳೆಂದರೆ ಹೂವಿನ ಪರಾಗರೇಣು, ನಾವು ಪೊಲೆನ್ ಅಂತೇನು ಹೇಳ್ತೀವಿ. ಈ ಕೆಲವೊಂದು ಸೀಸನ್ನಲ್ಲಿ ನೋಡಿ ಈ ಹೂ ಬಿಡ್ತವೆ, ಮರಗಳಾಯಿತು ಗಿಡಗಳಾಯಿತು ಹೂ ಬಿಡ್ತವೆ. ಆ ಹೂವಿನ ಮೇಲಿರೋ ಒಂದು ಈ ಪೊಲೆನ್, ಸೂಕ್ಷ್ಮಾತಿ ಸೂಕ್ಷ್ಮ ಧೂಳು, ಅದು ಗಾಳಿಯ ಮೂಲಕ ಚಲಿಸಿ ಇನ್ನೊಬ್ಬರಲ್ಲಿ ಅಲರ್ಜಿನ ಉಂಟು ಮಾಡುತ್ತೆ. ಕೆಲವೊಂದು ರೀತಿಯ ಗಿಡಗಳು ನಿಮ್ಗೆ ಗೊತ್ತಿದೆ, ಈ ಪಾರ್ಥೇನಿಯಂ ಗಿಡ, ಜಾಲಿ ಗಿಡ, ಈ ಥರ ಕೆಲವೊಂದು ಗಿಡ ಮರಗಳಲ್ಲಿ ಕೂಡ ಯಾರ ಮನೆಯಲ್ಲಿ ಅಥವಾ ಯಾರ ಮನೆ ಹತ್ತಿರದಲ್ಲಿ ಇವುಗಳಲ್ಲಿ ಇದ್ದವೋ ಅವರಲ್ಲಿ ಅಲರ್ಜಿ ಜಾಸ್ತಿ ಬರುತ್ತೆ. ಡಸ್ಟ್ ಮೈಟ್, ನಿಮಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಮನೆಯಲ್ಲೇ ಅನೇಕ ಅಲರ್ಜಿ ಉಂಟು ಮಾಡೋ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ಕ್ರಿಮಿಗಳಿದ್ದಾವೆ. ನಾವು ಮಲಗೋ ಬೆಡ್ಡಲ್ಲಿ, ನಾವು ಕೂತ್ಕೊಳೋ ಚೇರಲ್ಲಿ, ಸೋಫಾದಲ್ಲಿ ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ಕೀಟಗಳಿದ್ದಾವೆ, ಅವುಗಳಿಗೆ ಡಸ್ಟ್ ಮೈಟ್ಸ್ ಅಂತ, ಅವುಗಳಿಂದ ಕೂಡ ಅಲರ್ಜಿ ಬರುತ್ತೆ. ಕನ್ಸ್ಟ್ರಕ್ಷನ್ ಕೆಲಸ, ಸಿ ಬೆಂಗಳೂರಿನಂಥ ಸಿಟಿಯಲ್ಲಿ ನಿಮ್ಗೆ ಗೊತ್ತಿದೆ, ಒಂದಿಲ್ಲ ಒಂದು ಮನೆ ಕಟ್ತಾನೆ ಇರ್ತಾರೆ, ಅಪಾರ್ಟ್ಮೆಂಟ್ ಆಗ್ತಾನೆ ಇರುತ್ತೆ, ಬಿಲ್ಡಿಂಗ್ ಆಗ್ತಾನೆ ಇರುತ್ತೆ. ಸೊ ಅವುಗಳ ಧೂಳಿಂದ, ಪರ್ಟಿಕ್ಯುಲರ್ಲಿ ಸಿಮೆಂಟ್ ಧೂಳು, ಅದರಿಂದ ಕೂಡ ಅಲರ್ಜಿ ಟ್ರಿಗರ್ ಆಗುತ್ತೆ. ಈ ವೆಹಿಕಲ್ಲು, ಫ್ಯಾಕ್ಟ್ರಿ ಹೊಗೆ, ಈ ನಾವು ರೋಡಲ್ಲಿ ಹೋಗುವಾಗ ಈ ಫ್ಯೂಮ್ಸ್ ಬರುತ್ತಲ್ಲ, ಈ ಕಾರು ಜೀಪು, ಅವುಗಳಿಂದ ಬರೋ ಹೊಗೆ ಕೂಡ ಅಲರ್ಜಿ ಉಂಟು ಮಾಡುತ್ತೆ. ಸೊ ಬೆಂಗಳೂರಂಥ ಸಿಟಿಗಳಲ್ಲಿ ನಿಮಗೆ ಗೊತ್ತಿದೆ ಈ ಕ್ವಾಲಿಟಿ ಆಫ್ ಏರ್ ತುಂಬ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ನ್ಯೂಸ್ ನೋಡಿರ್ಬೋದು, ದೆಹಲಿಯಲ್ಲಿ ಈ ಒಂದು ವರ್ಷದ ಹಿಂದೆ ಈ ಕ್ವಾಲಿಟಿ ಆಫ್ ಏರ್ ತುಂಬ ಕಡಿಮೆಯಾಗಿ ಆಮ್ಲಜನಕದ ಒಂದು ಕೊರತೆ ಉಂಟಾಗಿತ್ತು. ಅನೇಕರು ದೆಹಲಿಯಂಥ ಸಿಟಿಗಳಲ್ಲಿ, ಇವನ್ ಬೆಂಗಳೂರಲ್ಲಿ ಕೂಡ, ಎಲ್ಲಿ ಈ ಮಾಲಿನ್ಯ ಜಾಸ್ತಿ ಇದೆಯೋ ಅಲ್ಲಿ ಈ ಅಲರ್ಜಿ ಹೆಚ್ಚಾಗ್ತಾನೇ ಇದೆ. ಕೆಲವೊಬ್ಬರಿಗೆ ಈ ಪೆಟ್ ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಈ ನಾಯಿ ಆಯಿತು, ಬೆಕ್ಕಾಯಿತು, ಈ ಥರ ಸಾಕೋದೇನ ಸಾಕ್ತಾರೆ, ಆದರೆ ಅವ್ರು ಸಾಕಿದ ಮೇಲೆ ಅವರಲ್ಲಿ ಅಲರ್ಜಿ ಶುರುವಾಗುತ್ತೆ. ಯಾಕೆಂದರೆ ಈ ಸಾಕು ಪ್ರಾಣಿಗಳ ಮೇಲಿರೋ ಒಂದು ಸೂಕ್ಷ್ಮ ಧೂಳು, ಅವುಗಳ ಕೂದಲಾಯಿತು, ಅವುಗಳಿಂದ ಬರೋ ಸೂಕ್ಷ್ಮ ಸ್ಕಿನ್ ಸೆಲ್ಸ್ ಆಯಿತು, ಅದು ಕೂಡ ಅಲರ್ಜಿನ ಉಂಟು ಮಾಡುತ್ತೆ. ಕೆಲವೊಬ್ಬರಲ್ಲಿ ಡಿಟರ್ಜೆಂಟ್ ಪೌಡರಿಂದ, ಸೋಪು, ಡಿಟರ್ಜೆಂಟ್ ಪೌಡರು, ಇವುಗಳು ಕೂಡ ಅಲರ್ಜಿನ ಟ್ರಿಗರ್ ಮಾಡ್ತಾರೆ. ಕೆಲವೊಬ್ಬರಲ್ಲಿ ಆರ್ನಮೆಂಟ್ಸ್, ತುಂಬ ಮಂದಿಗೆ ಹೆಣ್ಮಕ್ಕಳಲ್ಲಿ ಗೋಲ್ಡ್ ಅಂದರೆ ತುಂಬ ಇಷ್ಟ, ಅನೇಕರಲ್ಲಿ ಗೋಲ್ಡ್ ಕೂಡ ಅಲರ್ಜಿ ಉಂಟು ಮಾಡುತ್ತೆ, ಚರ್ಮದ ಒಂದು ಅಲರ್ಜಿ ಉಂಟಾಗುತ್ತೆ. ಮತ್ತು ಕೆಲವು ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್, ಈ ನಿಕೆಲ್ ಅಂತ ಏನೋ ಒಂದು ಮೆಟಲ್ ಇದೆ, ಈ ಆರ್ಟಿಫಿಷಿಯಲ್ ಆರ್ನಮೆಂಟ್ಸಲ್ಲಿ ಯೂಸ್ ಮಾಡ್ತಾರೆ, ಅದರಿಂದ ಕೂಡ ಅಲರ್ಜಿ ತುಂಬ ಬರುತ್ತೆ. ಕೆಲವೊಬ್ಬರಲ್ಲಿ ಆಹಾರ ಪದಾರ್ಥಗಳು, ಉದಾಹರಣೆಗೆ ಕಡಲೆ, ಶೇಂಗಾ, ಕೆಲವೊಬ್ಬರಲ್ಲಿ ಮೀನು, ಸೀಗಡಿ, ಇವುಗಳು ಕೂಡ ಅಲರ್ಜಿನ ಪ್ರಚೋದನೆ ಮಾಡ್ತವೆ. ಕೆಲವೊಬ್ಬರಲ್ಲಿ ಈ ಔಷಧಿಗಳು, ಅನೇಕರು ಒಂದಿಲ್ಲ ಒಂದು ಕಾರಣಕ್ಕೆ ಔಷಧಿನ ಯೂಸ್ ಮಾಡ್ತಾ ಇರ್ತಾರೆ, ಈ ಆ್ಯಂಟಿಬಯೋಟಿಕ್ಸ್ ಆಯಿತು. ಸೊ ಹೀಗೆ ಅನೇಕ ಒಂದು ರೋಗಗಳಿಗೆ ಉಪಯೋಗಿಸೋ ಈ ಔಷಧಿಗಳು ಕೂಡ ಅಲರ್ಜಿನ ಉಂಟು ಮಾಡ್ತವೆ. ಹಾಗಾಗಿ ಅಂಥವರು ಆದಷ್ಟು ಅವರ ವೈದ್ಯರನ್ನು ಕಂಡು ಅದನ್ನು ಪರಿಹರಿಸ್ಕೋಬೇಕು. ಸೊ ಹಾಗಾದರೆ ಅಲರ್ಜಿಗೆ ಪರಿಹಾರ ಏನು, ಅಲರ್ಜಿನ ನಾವು ಹೇಗೆ ತಡೆಗಟ್ಟಬಹುದು? ಸಿ, ಅಲರ್ಜಿಗೆ ಕೆಲವೊಂದು ಕಾರಣಗಳನ್ನ ಹೇಳ್ತೀವಿ, ಕೆಲವೊಂದು ಪರಿಹಾರಗಳನ್ನ ಹೇಳ್ತೀವಿ. ಮೊದಲನೆಯದು ಜೀವನ ಕ್ರಮದಲ್ಲಿ ಬದಲಾವಣೆ, ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳೇಬೇಕು. ಈ ಆಧುನಿಕ ಜಗತ್ತಿನ ಅನೇಕ ಒತ್ತಡಗಳಲ್ಲಿ ನಾವು ಜೀವನ ಮಾಡ್ತೀವಿ. ಸೊ ಅದು ಕೂಡ ಈ ಅಲರ್ಜಿಯಂಥ ಅನೇಕ ರೋಗಗಳು
ಈ ಸೋರಿಯಾಸಿಸ್ ಇರ್ಬೋದು, ಅಸ್ತಮ ಇರ್ಬೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೃದಯದ ಅನೇಕ ಇದಕ್ಕೆ ಈ ಒತ್ತಡವೇ ಒಂದು ಮೇನ್ ಕಾರಣ. ಸ್ಟ್ರೆಸ್ ಈಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ. ಸೊ ಹಾಗೆ ಅದನ್ನು ಜೀವನ ಕ್ರಮದಲ್ಲಿ ಬದಲಾವಣೆ ಮತ್ತು ಮಾನಸಿಕ ಒತ್ತಡದ ಒಂದು ಸಮರ್ಪಕವಾಗಿ ನಿಭಾಯಿಸೋದು ಕೂಡ ತುಂಬ ಅವಶ್ಯ. ಮಕ್ಕಳಲ್ಲಿ ಅಲರ್ಜಿ, ನಿಮ್ಗೆ ಗೊತ್ತಿರ್ಬೋದು ಮಕ್ಕಳಲ್ಲಿ ಕೂಡ ತುಂಬ ಅಲರ್ಜೀಸ್ ಬರ್ತಾ ಇದೆ. ತುಂಬ ಮಕ್ಕಳು ನೋಡಿರ್ಬೋದು ಕ್ಲಿನಿಕ್ಕಲ್ಲಿ ಬಂದು ಕೆಲವೊಂದು ಪಿಡಿಯಾಟ್ರಿಷನ್ನಲ್ಲಿ ಹೋಗ್ತಾರೆ, ಮೂಗಿಗೆ ಅದು ಒಂದು ಇನ್ಹೇಲರು ನೆಬುಲೈಸರ್ ಹಾಕ್ಕೊಂಡು ಕೂತ್ಕೋತಾರೆ. ತುಂಬ ಮಂದಿಗೆ ಅಲರ್ಜಿ ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಒಂದು ಬಹುಮುಖ್ಯ ಕಾರಣ ಅಂದರೆ ಅವರ ಪೋಷಕರು ಪೇರೆಂಟ್ಸು ಅತಿ ಜಾಗರೂಕತೆ ವಹಿಸೋದು, ತುಂಬ ಕಾಳಜಿ, ತುಂಬ ಸೂಕ್ಷ್ಮವಾಗಿ ಬೆಳೆಸೋದು ಕೂಡ ಅಲರ್ಜಿ ಉಂಟಾಗಲಿಕ್ಕೆ ಕಾರಣ. ಸೊ ಹಾಗಾಗಿ ಪೋಷಕರು ಇದನ್ನು ಗಮನಿಸಬೇಕು. ಸೊ ಹಿತವಾದ ಆಹಾರ, ವ್ಯಾಯಾಮ, ನೆಮ್ಮದಿ ಮತ್ತು ಮಾನಸಿಕ ಒತ್ತಡದ ಸಮರ್ಪಕ ನಿರ್ವಹಣೆ, ಇವುಗಳು ಅಲರ್ಜಿನ ಬರದ ಹಾಗೆ ತಡೆಗಟ್ಟಲಿಕ್ಕೆ ಅಥವಾ ಬಂದರೂ ಕೂಡ ಅದನ್ನು ಸಮರ್ಪಕವಾಗಿ ನಿಭಾಯಿಸಲಿಕ್ಕೆ ಅತ್ಯವಶ್ಯ. ಸೊ ಹೋಮಿಯೋಪತಿಯಲ್ಲಿ ಅಲರ್ಜಿಗೆ ಏನು ಪರಿಹಾರ ಇದೆ? ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಈ ಅಲರ್ಜಿಗೆ ಈ ಕನ್ವೆನ್ಷನಲ್ ಮೆಡಿಸಿನಲ್ಲಿ ಆ್ಯಂಟಿ ಹಿಸ್ಟಮಿನ್ಸ್, ಆ್ಯಂಟಿ ಅಲರ್ಜಿಕ್ಸ್ ಕೊಡ್ತಾರೆ. ಅದರಿಂದ ಸರಿಯಾಗದೇ ಇದ್ದರೆ ಸ್ಟೆರಾಯ್ಡ್ಸ್ ಕೊಡ್ತಾರೆ. ಹಾಗಾಗಿ ಅಲರ್ಜಿಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಅಲ್ಲಿ ಸಿಕ್ಕಲ್ಲ. ಆದರೆ ಹೋಮಿಯೋಪತಿಯಲ್ಲಿ ಹಾಗಿಲ್ಲ. ಯಾಕಂದರೆ ಹೋಮಿಯೋಪತಿಯಲ್ಲಿ ಬರೀ ನಾವು ರೋಗಕ್ಕೆ ಒಂದು ಮದ್ದು ಕೊಡೋದಲ್ಲ, ರೋಗ ಇರೋ ರೋಗಿಗೆ ಕೂಡ ನಾವು ಮದ್ದು ಕೊಡ್ತೇವೆ. ಸೊ ಅವನಲ್ಲಿ ಏಕೆ ಈ ರೋಗ ಬಂತು, ಅವನ ಒಂದು ಸಮರ್ಪಕವಾದ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಮೆಡಿಸಿನ್ ಕೊಡೋದ್ರಿಂದ ಹೋಮಿಯೋಪತಿಯಲ್ಲಿ ಅಲರ್ಜಿಗೆ ಶಾಶ್ವತ ಪರಿಹಾರ ಸಾಧ್ಯ. ಸೊ ನನ್ನ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಅನೇಕ ಮಕ್ಕಳನ್ನು ನಾನು ನೋಡಿದ್ದೀನಿ. ಪುಟ್ಟ ಪುಟ್ಟ ಮಕ್ಕಳು, ಪಾಪ ಅವು ಆಡೋ ವಯಸ್ಸು, ಅಂಥವರು ಈ ಅಲರ್ಜಿ, ಅಸ್ತಮ ಇವುಗಳಿಂದ ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ಅಂಥವರಲ್ಲಿ ಅನೇಕರಲ್ಲಿ ನೋಡಿದ್ದೀನಿ ಈ ಹೋಮಿಯೋಪತಿಯಿಂದ ಅದರ ಒಂದು ಶಾಶ್ವತ ಪರಿಹಾರ ಸಾಧ್ಯವಿದೆ. ಸೊ ಹಾಗಾಗಿ ಮಿತ್ರರೇ, ಸೊ ಅಲರ್ಜಿ ಅಂಥ ಅನೇಕ ಒಂದು ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ತಕ್ಕದಾದ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಒಂದು ಚಿಕಿತ್ಸೆ ಲಭ್ಯವಿದೆ. ಸೊ ತಾವುಗಳು ದಯವಿಟ್ಟು ನಿಮ್ಮ ಹತ್ತಿರದ ಒಂದು ಹೋಮಿಯೋಪತಿ ವೈದ್ಯರನ್ನು ಸಂಪರ್ಕಿಸಿ ಅಲರ್ಜಿಗೆ ಶಾಶ್ವತವಾದ ಪರಿಹಾರ ಕಂಡುಕೋಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ.